ವೀಕ್ಷಕರಿಗೆ ನಮಸ್ಕಾರ. ಈ ಇಲ್ಲಿವರೆಗೆ ಕಂದ ಪದ್ಯಗಳಲ್ಲಿ ಪಂಪ ಕೃಜಾಂಗಣವನ್ನು ವರ್ಣಿಸಿದ್ದಾನೆ. 57ನೆಯ ಪದ್ಯದ ಬಳಿಕ ಒಂದು ಗದ್ಯ ಅಂದರೆ ವಚನ ಇದೆ. ಆ ವಚನ ಹೀಗಿದೆ: ಅಂತೂ ಸೊಗೈಸುವ ಕುರುಜಾಂಗಣ ವಿಷಯಕ್ಕೆ ರಾಜದ್ರಾಜಧಾನಿಯಾಗಿರ್ದು ಹರ ಜಟಾಜೂಟಕ್ಕೆ ಚಂದ್ರಲೇಖೆ ಇರ್ಪಂತೆ, ದಿಕ್ಕರಿ ಕಟ ತಟಕ್ಕೆ ಮದಲೇಖೆ ಇರ್ಪಂತೆ, ಕೈಟಭಾರಾತಿಯ ವಿಶಾಲ ಉರಸ್ಥಳಕ್ಕೆ ಕೌಸ್ತುಭ ಇರ್ಪಂತೆ ಸೊಗೈಸುತ್ತಿರ್ದುದು ಹಸ್ತಿನಾಪುರಂ ಎಂಬುದು ಪೊಳಲ್ ಅಲ್ಲಿ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತೂ ಸೊಗೈಸುವ ಕುರುಜಾಂಗಣ ವಿಷಯಕ್ಕೆ ರಾಜಧಾನಿಯಾಗಿರ್ದು ಹರ ಜಟಾಜೂಟಕ್ಕೆ ಚಂದ್ರಲೇಖೆಯೂ ಇರ್ಪಂತೆ, ದಿಕ್ಕರಿ ಕಟ ತಟಕ್ಕೆ ಮದಲೇಖೆಯೂ ಇರ್ಪಂತೆ, ಕೈಟಭ ಅರಾತಿಯ ವಿಶಾಲ ಉರಸ್ಥಳಕ್ಕೆ ಕೌಸ್ತುಭಂ ಇರ್ಪಂತೆ ಸೊಗೈಸುತ್ತ ಇರ್ದುದು ಹಸ್ತಿನಾಪುರಂ ಎಂಬುದು ಪೊಳಲ್ ಅಲ್ಲಿ. ಇದರ ಸಾರವನ್ನು ಹೀಗೆ ಹೇಳಬಹುದು: ಅಂತೂ ಸೊಗೈಸುವ ಕುರುಜಾಂಗಣ ವಿಷಯಕ್ಕೆ, ಹೀಗೆ ಸಂತೋಷದಿಂದ ಅಥವಾ ಸೊಬಗಿನಿಂದ ಕೂಡಿರುವಂತಹ ಕುರುಜಾಂಗಣ ಎನ್ನುವಂತಹ ದೇಶಕ್ಕೆ ರಾಜದ್ರಾಜಧಾನಿಯಾಗಿರ್ದು ಪ್ರಕಾಶಮಾನವಾದ ರಾಜಧಾನಿಯಾಗಿ ಇದ್ದು ಅದು ಹೇಗಿತ್ತು? ಹರಜಟಾಜೂಟಕ್ಕೆ ಚಂದ್ರಲೇಖೆ ಇರ್ಪಂತೆ, ಶಿವನ ಜಟಾಮಂಡಲದಲ್ಲಿ ಚಂದ್ರ ಇರುವ ಹಾಗೆ ಮತ್ತು ದಿಕ್ಕರಿಕಟ ತಟಕ್ಕೆ ದಿಗ್ಗಜಗಳಿಗೆ ಮದಲೇಖೆ ಇರ್ಪಂತೆ, ಅಂದರೆ ದಿಕ್ಕರಿಗಳಿಗೆ ಮದಲೇಖೆ ಅಂದರೆ ಮದಿಸಿದ ಕುಂಭಸ್ಥಳ ಇರುವ ಹಾಗೆ, ಅಂದರೆ ನಮ್ಮ ಕಲ್ಪನೆಯ ಪ್ರಕಾರ ಅಷ್ಟ ದಿಕ್ಕುಗಳನ್ನು, ಅಂದರೆ ಈ ಭೂಮಂಡಲದ ಅಷ್ಟ ದಿಕ್ಕುಗಳು, ಆ ಅಷ್ಟ ದಿಕ್ಕುಗಳನ್ನು ಒಂದೊಂದು ದಿಕ್ಕರಿ ಅಂದರೆ ಒಂದೊಂದು ದಿಕ್ಕಿನಲ್ಲಿಯೂ ಕೂಡ ಒಂದೊಂದು ಆನೆ, ಕರಿ ಅಂದರೆ ಆನೆ, ದಿಕ್ಕಿನ ಆನೆ ಅವು ಹೊತ್ತು ನಿಂತಿವೆ ಎನ್ನುವುದು ಪೌರಾಣಿಕ ಕಲ್ಪನೆ. ಆ ದಿಕ್ಕರಿ ತಟಕ್ಕೆ ಮದಲೇಖೆ ಇರ್ಪಂತೆ, ಅದರ ಗಂಡಸ್ಥಳ ಇರುವ ಹಾಗೆ, ಮತ್ತು ಕೈಟಭ ಅರಾತಿಯ ಕೈಟಭ ಎನ್ನುವಂಥ ಒಬ್ಬ ರಾಕ್ಷಸ, ಆತನ ಅರಾತಿ ವೈರಿ ಅಂದರೆ ವಿಷ್ಣುವಿನ ವಿಶಾಲವಾದಂಥ ಉರಸ್ಥಳಕ್ಕೆ ಎದೆಗೆ ಕೌಸ್ತುಭಂ ಇರ್ಪಂತೆ, ವಿಷ್ಣುವಿನ ಎದೆಯಲ್ಲಿ ಕೌಸ್ತುಭ ರತ್ನ ಇರ್ತದೆ ಎನ್ನುವುದು ನಮ್ಮ ನಂಬಿಕೆ. ಆ ಕೌಸ್ತುಭದ ಹಾಗೆ ಕುರುಜಾಂಗಣಕ್ಕೆ ರಾಜಧಾನಿಯಾಗಿ ಹಸ್ತಿನಾಪುರ ಎನ್ನುವಂಥ ಒಂದು ಪಟ್ಟಣ ಇತ್ತು. ಅದು ಹೇಗಿತ್ತು ಎನ್ನುವುದರ ವರ್ಣನೆ ಪಂಪ ಮುಂದೆ ಮಾಡ್ತಾನೆ. ಇಲ್ಲಿ ಗಮನಿಸ್ಬೋದು, ಇದು ಎರಡನೆಯ ಗದ್ಯ. ಮೊದಲನೆಯ ಗದ್ಯ 51ನ ಪದ್ಯದ ನಂತರ ಬಂತು. ಅಲ್ಲಿ ಆ ಕುರುಜಾಂಗಣದ ಉಲ್ಲೇಖ ಮಾಡುವಾಗ ಪಂಪ ಗದ್ಯವನ್ನು ಬಳಸಿದ. ಈಗ ಕುರುಜಾಂಗಣದ ವರ್ಣನೆ ಆದ ಬಳಿಕ ಹಸ್ತಿನಾವತಿಯನ್ನು ಉಲ್ಲೇಖ ಮಾಡ್ತದೆ. ಆ ಹಸ್ತಿನಾವತಿಯ ವರ್ಣನೆಯನ್ನು ಮಾಡೋದಕ್ಕೆ ಪಂಪ ಈ ವಚನವನ್ನು ಅಥವಾ ಗದ್ಯವನ್ನು ಬಳಸ್ತಾನೆ. ಅಂದರೆ ಈ ಎರಡು ಸಂದರ್ಭದಲ್ಲಿ ಗಮನಿಸ್ಬೋದು, ಯಾವುದಾದರೊಂದು ಉಲ್ಲೇಖವನ್ನು ಮಾಡುವಾಗ ಅಥವಾ ಕಥೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಾಗುವಾಗ ಅದಕ್ಕೊಂದು ಕೊಂಡಿಯಾಗಿ ಪಂಪ ವಚನವನ್ನು ಬಳಸ್ತಾನೆ. ಇದು ಪ್ರಥಮಾಶ್ವಾಸದಲ್ಲಿಯೇ ಬಳಕೆಯಾಗಿರುವ ಎರಡನೇ ಗದ್ಯ ಭಾಗ ವಚನ ಎನ್ನುವುದನ್ನು ನಾವು ಗಮನಿಸಬೇಕು.